नियंत्रक औषधि सिंपड़ने बेलगावी जिले निप्पाणी नगर सभे पौर कार्मिक सिब्बंदी कोरोना कोविड 19 महामारी तड़ेगट्टलु इंदु कोरोना नियंत्रण औषध सिंपड़ेयन्नु सरकारी कचेरी अशोक नगर जत्राट वेज बेलगावी नाका महदेव गल्ली सेरिदंते औषधि सिंपडिसलायितु। ಸ್ವಚ್ಛತೆಯ ಪಾಲನೆಗೆ ಮೊದಲ ಆದ್ಯತೆ ನೀಡಲಾಗಿದೆ। ಕೋವಿಡ್ 19 ವೈರಸ್ ತಡೆಗೆ ಪೂರಕವಾದ ಎಲ್ಲ ಕ್ರಮಗಳನ್ನು ಕೈಗೊಳ್ಳಲಾಗಿದ್ದು ಈಗ ಪಟ್ಟಣದಲ್ಲಿ ನಾಗರಿಕರ ಆರೋಗ್ಯ ಹಿತ ದೃಷ್ಟಿಯಿಂದ ಎಲ್ಲ ಪ್ರಮುಖ ನಗರ ವಾರ್ಡ್ಗಳಲ್ಲೂ ಕೂಡ ಔಷಧ ಸಿಂಪಡಣೆ ಮಾಡಲಾಗುತ್ತಿದೆ। ನಾಗರಿಕರು ಕೊರೋನಾ ಸೋಂಕು ನಿಯಂತ್ರಣಕ್ಕೆ ಸರ್ಕಾರ ವಿಧಿಸಿರುವ ಎಲ್ಲ ನಿಯಮಗಳನ್ನು ಕಟ್ಟುನಿಟ್ಟಾಗಿ ಪಾಲಿಸಬೇಕು ಹಾಗೂ ಯಾರು ಬೇಕಾಬಿಟ್ಟಿಯಾಗಿ ನೆಪ ಹೇಳಿ ಓಡಾಡುವುದನ್ನು ನಿಲ್ಲಿಸಬೇಕು। ಸುರಕ್ಷಿತವಾಗಿ ಇರಲು ಸಲಹೆ ನೀಡಿ ಮನೆಗಳಲ್ಲೇ ಇರಿ ಎಂದು ಮನೆಯಿಂದ ಹೊರಗಡೆ ಯಾರು ಬರಬೇಡಿ ಸಹಕರಿಸಿ ಎಂದು ನಾಗರಿಕರಿಗೆ ಮನವಿಯನ್ನು ಮಾಡಿಕೊಂಡರು। ಪೌರಾಯುಕ್ತರಾದ ಮಹಾವೀರ್ ಬೋರಣ್ಣವರ್ ಮಾತನಾಡಿ ರಾಜ್ಯದಾದ್ಯಂತ ಕೊರೋನಾ ರೋಗ ಹೆಚ್ಚಾಗುತ್ತಿರುವುದರಿಂದ ಎಲ್ಲರೂ ಸರಿಯಾಗಿ ಮಾಸ್ಕ್ ಧರಿಸಿ ಸಾಮಾಜಿಕ ಅಂತರ ಕಾಯ್ದುಕೊಳ್ಳುವ ವ್ಯವಸ್ಥೆ ಜತೆಗೆ ಅನಗತ್ಯವಾಗಿ ಯಾರೂ ಕೂಡ ಓಡಾಡಬಾರದು ಎಂದು ಜನತೆಯಲ್ಲಿ ಕಳಕಳಿಯ ವಿನಂತಿ ನಮ್ಮ ಮಾಧ್ಯಮದ ಮೂಲಕ ಮಾಡಿಕೊಂಡರು। ಸಂದರ್ಭದಲ್ಲಿ ನಗರಸಭೆಯ ಪೌರಾಯುಕ್ತರಾದ ಮಹಾವೀರ್ ಬೋರಣ್ಣವರ್ ಪಾಲಿಕೆ ಅಧ್ಯಕ್ಷ ಜಯವಂತ್ ಬಾಟ್ಲೆ ಸಿಬ್ಬಂದಿ ವಿವೇಕ್ ಜೋಶಿ ಎಸ್ಪಿ ತೋಡ್ಕರ್ ವಿನಾಯಕ್ ಜಾಧವ್ ಸುನಿಲ್ ಕಾಂಬ್ಳೆ ವಿಶಾಲ್ ಮದಾಳೆ ಪೌರ ಕಾರ್ಮಿಕರು ಉಪಸ್ಥಿತರಿದ್ದರು। ರಿಪೋರ್ಟರ್ ವಿಶ್ವನಾಥ್ ಹಲಗೆ ಆರ್ಜಿ ನ್ಯೂಸ್ ನಿಪ್ಪಾಣಿ। ಭಾರತದಾದ್ಯಂತ ಹಾಗೂ ಕರ್ನಾಟಕದಲ್ಲಿ ಹಾಗೂ ಮಹಾರಾಷ್ಟ್ರದಲ್ಲಿ ಹೆಚ್ಚಾದಂತೆ ನಿಪ್ಪಾಣಿಯಲ್ಲಿಯೂ ಸಹ ಸಾಕಷ್ಟು ರೋಗಗಳು ಉಲ್ಬಣವಾಗಿವೆ। ಈ ನಿಟ್ಟಿನಲ್ಲಿ ನಗರದ ವಿವಿಧ ಭಾಗಗಳಲ್ಲಿ ಇರುವಂತಹ ರೋಗಿಗಳ ಹಾಗೂ ಪ್ರೈಮರಿ ಮತ್ತು ಸೆಕೆಂಡರಿ ಕಾಂಟ್ಯಾಕ್ಟ್ದಲ್ಲಿ ಇರುವಂತಹ ಜನರ ಮನೆಗಳಿಗೆ ಮಾತ್ರ ಒಂದು ಒಂದು ಕ್ರಿಮಿನಾಶಕ ಸಿಂಪಡಣೆ ಮಾಡಲಾರದೆ ಇಡೀ ನಗರ ತುಂಬದ ಮಾಡಬೇಕನ್ನುವಂಥ ವಿಚಾರದ ಸರಣಿಯಿಂದ ಇವತ್ತು ಒಟ್ಟು 12 ಒಂದು ಪೋರ್ಟೇಬಲ್ ಅಥವಾ ಮೊಬೈಲ್ ಟ್ಯಾಂಕ್ ಮೂಲಕ ಜೊತೆಗೆ ಒಂದು ದ್ರಾಕ್ಷಿ ಹೊಡೆಯುವಂಥ ಟ್ರ್ಯಾಕ್ಟರ್ ಮೂಲಕ ಮತ್ತು ಒಂದು ಈ ಫೈರ್ ಸ್ಟೇಷನ್ ಗಾಡಿಯನ್ನು ತಗೊಂಡು ಈಗಾಗಲೇ ನಗರದಾದ್ಯಂತ ನಾವು ಈ ಒಂದು ಸಿಂಪಡಣೆಯನ್ನು ಮಾಡಿದ್ದೀವಿ। ಮುಖ್ಯವಾಗಿ ಈ ನಮ್ಮ ಬೆಳಗಾವಿ ನಾಕೆಯಿಂದ ಇತರ ತನಕ ಇಲ್ಲೇ ಬಾಗೇವಾಡಿ ಕಾಲೇಜ್ ತನಕ, ನಂತರ ಈ ಅಸಲ್ ಕೊಲ್ಲಾಪುರಿಯಿಂದ ಈ ಕಡೆ ಜತ್ರಾಡ್ ವೇಸ್ ಎಲ್ಲ ಮಹಾದೇವ ಮಂದಿರ ಪ್ರದೇಶ, ಕೋಟಿವಲೆ ಕಾರ್ನರ್ ಪ್ರದೇಶ, ಆಮೇಲೆ ಇಲ್ಲಿ ಚಾಟೆ ಮಾರ್ಕೆಟ್ ಪ್ರದೇಶ, ನಗರಸಭೆ, ಆಮೇಲೆ ವಿವಿಧ ಸರ್ಕಾರಿ ಇಲಾಖೆಗಳ ಎಲ್ಲ ಕಾರ್ಯಾಲಯಗಳು ಈ ರೀತಿ ನಾವು ಇವತ್ತಿನ ದಿನ ಕೈಗೊಂಡಿವೆ। ನಾಳೆ ಮತ್ತೆ ಈ ಒಂದು ಒಂದು ಸಿಂಪಡಣೆ ಕಾರ್ಯಕ್ರಮ ನಾಳೆ ಮಾಡ್ತಾ ಇದ್ದೀವಿ। ಸಾರ್ವಜನಿಕರು ಈ ಹಂತದಲ್ಲಿ ಸಹಕರಿಸಬೇಕು, ಯಾವುದೇ ಕಾರಣಕ್ಕೂ ಅನವಶ್ಯಕವಾಗಿ ದವಾಖಾನೆ ಬಿಟ್ಟರೆ ಯಾವುದೇ ಕಾರಣಕ್ಕೂ ಹೊರಗೆ ಬರಬಾರ್ದಂತ ತಮ್ಮಲ್ಲಿ ವಿನಂತಿಸ್ತೇನೆ। ಈ ಹೊರಗೆ ಬರದೇ ಇದ್ರೆ ಮಾತ್ರ ರೋಗ ಕಂಟ್ರೋಲ್ ಬರ್ತದೆ। ಈ ಒಂದು ಸರಪಳಿಯನ್ನು ಉರಿಬೇಕಾದ್ರೆ ಕನಿಷ್ಠ 14 ದಿವಸ ನಾವು ಅದನ್ನು ಪಾಲನೆ ಮಾಡ್ರೆ ಇದು ಕಂಟ್ರೋಲ್ ಬರ್ತದೆ ಈ ತಮ್ಮ ಮೂಲಕ ಹೇಳ್ತೀನಿ।